ಕಬ್ಬು ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವ ಕರ್ತವ್ಯವನ್ನ ಕೇಂದ್ರ ಸರ್ಕಾರ ನಿರ್ವಹಿಸುತ್ತದೆ ಎಂದು ಆಯುಕ್ತ ಶಿವಾನಂದ ಕಲಕೇರಿ ತಿಳಿಸಿದರು. ಇನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ಸಿಎಸಿಪಿಯು ವರದಿಯನ್ನ ನೀಡುತ್ತದೆ. ಆ ವರದಿಯ ಆಧಾರದ ಮೇಲೆ ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡಲಾಗುತ್ತದೆ ಎಂದು ಹೇಳಿಕೆಯನ್ನ ನೀಡಿದರು. ರೈತರು ಬೆಳೆಯುವಂತಹ ಕಬ್ಬಿನ ಸಂಬಂಧ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿ ರಾಜ್ಯ ಸರ್ಕಾರ, ರೈತ ಪ್ರತಿನಿಧಿಗಳು ಮತ್ತು ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳೊಡನೆ ಸಭೆ ನಡೆಸಿ ವರ್ಷದ ವೈಜ್ಞಾನಿಕ ಬೆಲೆಯನ್ನ ನಿಗದಿಗೊಳಿಸಿ ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಿಎಸಿಪಿಯು ಸಲ್ಲಿಸುತ್ತದೆ ಎಂದು ತಿಳಿಸಿದರು. ಅದರಂತೆಯೇ ಈ ವರದಿಯನ್ನಾಧರಿಸಿ ಕೇಂದ್ರ ಸರ್ಕಾರ ವರ್ಷದ ಪ್ರತಿ ಟನ್ ಕಬ್ಬಿಗೆ ನ್ಯಾಯ ಮತ್ತು ಲಾಭದಾಯಕ ಬೆಲೆ ಎಂದು ಕೇಂದ್ರ ಸರ್ಕಾರವು ಘೋಷಿಸುತ್ತದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದರು. ಇನ್ನುಳಿದಂತೆ ಕಬ್ಬು ಅಭಿವೃದ್ಧಿ ಆಯುಕ್ತರು ಆಗಿರುವಂತಹ ಸಕ್ಕರೆ ನಿರ್ದೇಶನಾಲಯದ ನಿರ್ದೇಶಕ ಶಿವಾನಂದ ಎಚ್ ಕಲಕೇರಿ ಅವರು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ಹೇಳಿಕೆಯನ್ನು ನೀಡಿದರು. ನಾನು ಹೇಳೋದು ಸಿಎಸಿಪಿ ಅನ್ನೋದು ಇಡೀ ದೇಶದ ತುಂಬ ಸ್ಯಾಂಪ್ಲಿಂಗ್ ಸರ್ವೆ ನಡೆಸಿದೆ. ರೈತರು ಹೊಲಗಳಿಗೆ ಗದ್ದೆಗಳಿಗೆ ಹೋಗಿ ಅಲ್ಲೆಲ್ಲ ಇದ್ದು ಅವರು ಅದು ಟೀಮ್ಸೇ ಇದಾವೆ. ಇದು ಸುಮ್ಮನೆ ಒಂದು ಯಾವುದೋ ಒಂದು ಟೀಮ್ ಹೋಗಿ ಒಂದು ದಿನ ವಿಸಿಟ್ ಮಾಡಿ ಬರುವಂಥದ್ದಲ್ಲ. ಒಂದು ವರ್ಷ ಪೂರ್ತಿ ಅಲ್ಲೇ ಇದ್ದಂಥ ಟೀಮ್ಗಳು ಅವುಗಳನ್ನು ಪೂರ್ತಿ ವಿಷಯ ಸಂಗ್ರಹಣೆ ಮಾಡಿ ಅತಿ ವೈಜ್ಞಾನಿಕವಾಗಿ ಬೆಲೆಯನ್ನು ನಿರ್ಧಾರ ಮಾಡುವಂಥದ್ದು. ಸರಿ, ಗುಜರಾತ್ ರೈತರಿಗೆ ವಾದ ಅಂದರೆ ಹಿಂದಿನ ವರ್ಷ ಆಗಿದೆ. ಸಾಮಾನ್ಯವಾಗಿ ರೈತರ ಬೇಡಿಕೆ ಏನಾಗಿರ್ತಿತ್ತು ಅಂತಂದರೆ ಮುಂದಿನ ವರ್ಷದ ಫ್ಯಾಕ್ಟ್ರಿ ಪ್ರಾರಂಭ ಆಗುವಂತ ಮುಂಚೆ ನಮಗಿನ್ನೂ ಕಬ್ಬಿನ ಬೆಲೆ ಬಾಕಿ ಇದೆ ಅನ್ನೋ ಒಂದು ಮತ್ತು ಕಳೆದ ಎರಡು ಹಂಗಾಮಿನಲ್ಲಿ 100%, ಸಕ್ಕರೆ ನಿರ್ದೇಶನಾಲಯದಿಂದ ತೋರಿಸುವಂಥ ಜಾಗೃತಿಯನ್ನು ನಾವು ಅದಾಗ್ಯೂ